ಇಂಡಿವಿಜುವಲ್ ಪರ್ಸನ್ನು 1 ಲಕ್ಷ ಕಂಪ್ಲೀಟ್ ಆಗಿದ್ದು ನಮ್ಮ ಕನ್ನಡದಲ್ಲಿ ಫಸ್ಟ್ ಟೈಮ್ ಟೆಕ್ ಇನ್ ಕನ್ನಡ. ಯೂಟ್ಯೂಬಲ್ಲಿ ಸಂದೀಪ್ ಅವರ ರೆವಿನ್ಯೂ ಇಷ್ಟು ಪರ್ ಮಂತ್. ಕನ್ನಡದಲ್ಲಿ ಎಷ್ಟೋ ಜನ ವರ್ಷಕ್ಕೆ 1 ಕೋಟಿಗಿಂತ ಜಾಸ್ತಿ ದುಡಿಯುವಂಥವ್ರು ಇದ್ದಾರೆ. ಗುರು, ಇವನ್ ಚಾನಲ್ 7 ಲಕ್ಷ ಇದೆ, ಓಡ್ತಿರೋದೇ 40,000 50,000. ನಿಮ್ಮ ಉತ್ತರ ಟೆಕ್ ಇನ್ ಕನ್ನಡ ಇವತ್ತು ಇಲ್ಲ ಅಂದಿದ್ರೆ ಸಂದೀಪ್ ಏನಾಗ್ತಿದ್ರು? ಟೆಕ್ ಇನ್ ಕನ್ನಡ ನಾಳಿಲ್ಲ, ಸೊ ಬೆಳಗ್ಗೆ ಹೇಳ್ತೀನಿ ಚಾನಲ್ ಓಪನ್ ಮಾಡ್ತೀನಿ ಚಾನಲ್ ಇಲ್ಲ, ಏನ್ ನಿಮ್ ತಲೆ ಟಕ್ ಅಂತ ಓಡೋದಿಲ್ಲ. ಹಾಯ್ ಹಲೋ, ನಮಸ್ಕಾರ, ನೋಡ್ತಾ ಇದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ನಿಮ್ಮ ಪ್ರೀತಿಯ ಚಾಮಚಂದ. ಇವತ್ತು ನಮ್ಮ ಜೊತೆ ಟೆಕ್ಕಿಂಗ್ ಕನ್ನಡದ ಸಂದೀಪ್ ಅವರು ಇದ್ದಾರೆ. ಸೊ ಅವ್ರ ಲೈಫ್ ಬಗ್ಗೆ, ಹೇಗೆ ಇವರು ಟೆಕ್ಕಿಂಗ್ ಕನ್ನಡ ಚಾನಲ್ನ ಸ್ಟಾರ್ಟ್ ಮಾಡೋದು, ಹೇಗಿದು ಪ್ರಾಸೆಸ್ ನಡೀತು, ಅವ್ರ ಲೈಫ್ ಸ್ಟೋರಿ ಏನು, ಕ್ವಾಲಿಫಿಕೇಶನ್ ಏನು, ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಯ್ ಸಂದೀಪ್. ಹಾಯ್ ಚಂದ್ರ ಅವರೇ. ಸೊ ಸಂದೀಪ್, ಬೇಸಿಕಲಿ ಸಂದೀಪ್ ಏನು, ವಾಟ್ಸ್ ಯುವರ್ ಕ್ವಾಲಿಫಿಕೇಶನ್? ಯಾಕಂದರೆ ಟೆಕ್ ಬಗ್ಗೆ ಈ ಲೆವೆಲ್ಗೆ ನಾಲೆಡ್ಜ್ ತಿಳ್ಬೇಕಾದ್ರೆ ಜನಕ್ಕೆ ಏನು ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟ ಇದೆ ಅದು. ಸೊ ಸಂದೀಪ್ ಬಗ್ಗೆ ಹೇಳೋದಾದ್ರೆ ಹೇಳಿ. ನಾನು ಆ್ಯಕ್ಚುಲಿ ಮಾಡೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದು ನಾನು. 2014 ಪಾಸ್ಡ್ ಔಟು. ಸೊ ಹಾಸನಲ್ಲೇ ಪ್ರತಿಯೊಂದು ನಾನು, ಅಂದರೆ ಪ್ರೈಮರಿಯಿಂದ ಇಂಜಿನಿಯರಿಂಗ್ ತನಕ ಫುಲ್ ಕಂಪ್ಲೀಟ್ ಆಗಿ ಹಾಸನಲ್ಲೇ ಮಾಡಿದ್ದು. ಇಂಜಿನಿಯರಿಂಗ್ ಮುಗಿತು, ಆ ಪ್ಯಾಷನ್ ಮಾತ್ರ ಇತ್ತು ನನಗೆ ಎಡಿಟಿಂಗ್ ಮಾಡಬೇಕು ಅಂತ. ನನಗೆ ವಿಡಿಯೋ ಶೂಟು ಅಲ್ಲ, ಎಡಿಟಿಂಗ್ ಅಂದರೆ ತುಂಬ ಪ್ಯಾಷನ್ ನನಗೆ. ನನಗೆ ಇಂಟ್ರೆಸ್ಟ್ ಇದು ಟೆಕ್ ಬಗ್ಗೆ. ಟೆಕ್ ಅಂದರೆ ನಾನು ಈ ಫೋನ್ಗಳ ಬಗ್ಗೆ, ಈ ಲ್ಯಾಪ್ಟಾಪ್ ಬಗ್ಗೆ, ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ನನಗೆ, ಗ್ಯಾಜೆಟ್ಗಳ ಬಗ್ಗೆ. ಸೊ ನೋಡೋಣ ಇದ್ರ ಬಗ್ಗೆ ವಿಡಿಯೋ ಮಾಡೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು 2015 ಮೇ ತಿಂಗಳು ಒಂದು ಫೋನ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಏನು ನೋಡ್ಬಿಟ್ಟು ಫೋನ್ನ ಪರ್ಚೇಸ್ ಮಾಡಬೇಕು, ಇದೇ ನನ್ನ ಫಸ್ಟ್ ವಿಡಿಯೋ ಮಾಡಿದೆ. ಆ್ಯಕ್ಚುಲಿ ಒಂಥರ ಮೋಸ್ಟ್ಲಿ ಒಂದು 200-300 ವ್ಯೂ ಅಂತದಕ್ಕೆ ನನಗೆ. ಅದರಿಂದ ನಾನೇನು, ಅಂದರೆ ಆ ಟೈಮಲ್ಲಿ ನಾನು ವಿಡಿಯೋ ಮಾಡಿದಾಗ ಅದನ್ನೇ ಫುಲ್ ಟೈಮ್ ಮಾಡಬೇಕು, ಅದರಿಂದ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡು ಮಾಡಲಿಲ್ಲ. ಏನೋ ಆಕ್ಸಿಡೆಂಟ್ಲಿ ಸುಮ್ಮನೆ ಏನು ಇಂಟ್ರೆಸ್ಟ್ ಮಾಡಿದೆ ಎಡಿಟಿಂಗ್ ಮಾಡೋ ಪಬ್ಲಿಷ್ ಮಾಡಿದೆ. ಆಮೇಲೆ ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟು ಇನ್ನೊಂದು ಯಾವುದೋ ವಿಡಿಯೋ ಮಾಡಿದೆ. ಇಂಟರ್ನೆಟ್ ತುಂಬ ಜನ ಯೂಸೇ ಮಾಡ್ತಿರಲಿಲ್ಲ ಆ ಟೈಮಲ್ಲಿ. ಸೊ ಅದಾದಮೇಲೆ ಯಾವಾಗ ಜಿಯೋ ಬಂತು, ಸ್ಲೋಲಿ ಜನಗಳು ನನ್ನ ವಿಡಿಯೋ ನೋಡೋಕ್ಕೆ ಶುರು ಮಾಡಿದ್ರು. ಸೊ ಫ್ರ್ಯಾಕ್ಷನ್ ಆಫ್ ಮೋಸ್ಟ್ಲಿ ಒಂದು 3-4 ತಿಂಗಳಲ್ಲಿ ನನಗೆ 50,000 ಜೀರೋಯಿಂದ 50,000 ಸಬ್ಸ್ಕ್ರೈಬ್ ಬಂದುಬಿಟ್ಟಿದ್ರು ನನಗೆ. 2016 ಡಿಸೆಂಬರಲ್ಲಿ ಶುರುವಾಗಿದೆ. ಡಿಸೆಂಬರಲ್ಲಿ ಮೋಸ್ಟ್ಲಿ ಒಂದು 200-300 ಇದ್ದವರು ನೆಕ್ಸ್ಟ್ ಮುಂದಿನ 3-4 ತಿಂಗಳಲ್ಲಿ 50,000 ಆಗಿದ್ದರು. ನೆಕ್ಸ್ಟು 5-6 ತಿಂಗಳಲ್ಲಿ 2017 ಇಸ್ವಿಯಲ್ಲೇ ಮೋಸ್ಟ್ಲಿ ಎಂಡ್ ಅಷ್ಟರಲ್ಲಿ 1 ವರ್ಷದಲ್ಲಿ 1 ಲಕ್ಷ ಆವಾಗ ಆವರ್ಷನೆ ಕಂಪ್ಲೀಟ್ ಆಗಿಬಿಡ್ತು. ಆ ಟೈಮಲ್ಲಿ ನನಗೆ ಪ್ರಾಪರ್ ಇನ್ಕಮ್ ಇರಲಿಲ್ಲ ನನಗೆ. ನಾನು ಆ ಟೈಮಲ್ಲಿ ಫೋನ್ ತೊಗೊಂಡು ಒಳ್ಳೆ ಕ್ಯಾಮ್ರಾ ತೊಗೊಂಡು ಮಾಡೋದು ತುಂಬ ಕಷ್ಟ ಇತ್ತು. ಸೊ ಯೂಟ್ಯೂಬ್ ರೆವಿನ್ಯೂಗೆ ನಾನು ಡಿಪೆಂಡ್ ಆಗಬೇಕಾಗಿತ್ತು. ಸೊ ಕೆಲವೊಂದು ಒಂದು ಬ್ರ್ಯಾಂಡ್ಗಳು ಒಂದೊಂದೇ ಬರ್ತದೆ. ನಾನು ಟೆಕ್ ಟಿಪ್ಸ್ ಎಲ್ಲ ಮಾಡ್ತದೆ, ಅನ್ಬಾಕ್ಸಿಂಗ್ ಎಲ್ಲ ತುಂಬ ಕಡಿಮೆ, ಏನಕ್ಕೆ ಗ್ಯಾಜೆಟ್ ಎಲ್ಲ ಅನ್ಬಾಕ್ಸ್ ಮಾಡೋಕ್ಕೆ ಆಗ್ತಿರಲಿಲ್ಲ ನನಗೆ. ಟೆಕ್ಟಿಪ್ಸ್ ಆಗ 2-3 ದಿನಕ್ಕೊಂದ್ಸಲ ಒಂದು ವಿಡಿಯೋ ಮಾಡ್ತಾರೆ ಆ ಟೈಮಲ್ಲಿ. ಸೊ ಅದಾದ ನಂತರ ಒಂದು ಬ್ರ್ಯಾಂಡ್ ಕಾಂಟ್ಯಾಕ್ಟ್ ಮಾಡುತ್ತೆ ನನಗೆ, ಸೊ ಡಿವೈಸ್ ಕಳಿಸ್ತಾರೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನೆಕ್ಸ್ಟು ಅದಾಗಿ ಸ್ವಲ್ಪ ನಾನು ಇನ್ನೊಂದು ಅದೇ ಏಜೆನ್ಸಿ ಇನ್ನೊಂದು ಬ್ರ್ಯಾಂಡಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನನ್ನ. ಸೊ ಹಾಗೆ ಸ್ಲೋ ಆಗಿ ಕಾಂಟ್ಯಾಕ್ಟ್ ಬೆಳೀತಾ ಹೋಯ್ತು ನನಗೆ. ಸೊ ಈಗ ಆಲ್ಮೋಸ್ಟ್ ನಿಮ್ಗೆ ಯಾವುದೇ ಬ್ರ್ಯಾಂಡ್ ತೊಗೊಂಡ್ರು ಆ ಕಾಂಟ್ಯಾಕ್ಟ್ ನೋಡ್ತಿರುತ್ತೆ. ಆಲ್ಮೋಸ್ಟ್ ಯಾವುದೇ ಆಗಿರ್ಬೋದು, ಗ್ಯಾಜೆಟ್ಸ್ದಾಗ ಎಲೆಕ್ಟ್ರಿಕ್ ವಸ್ತುಗಳು ಯಾವುದೇ ಬ್ರ್ಯಾಂಡ್ ಆದರೂ ಆ ಕಾಂಟ್ಯಾಕ್ಟ್ ಇರುತ್ತೆ ಈಗ ಅಂತ ಆ ಥರ ಆಗ್ಬಿಟ್ಟಿದೆ. ಸೊ ನಾವು ಡಿಸೈಡ್ ಮಾಡ್ತೀವಿ ಈಗ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಸ್ಲೋ ಸೊ ಒಂದು ಹೊಸ ಚಾನಲ್ಲಿಂದ ಈ ತುಂಬ ಕಷ್ಟ ಇದೆ. ಒಂದು ಹೊಸ ಚಾನಲ್ಲಿಂದ ಈ ಸ್ಕ್ರ್ಯಾಚಿಂದ ಶುರು ಮಾಡೋದು ಈ ಫೀಲ್ಡಲ್ಲಿ ತುಂಬ ಕಷ್ಟ ಇದೆ. ಸೊ ನಾನೆಲ್ಲೋ ಒಂದು ವ್ಲಾಗಲ್ಲಿ ನೋಡಿದ್ದೆ ನೆನಪು ನನಗೆ, ಫಸ್ಟ್ ಕನ್ನಡದ ಮೊಟ್ಟ ಮೊದಲ ಟೆಕ್ ಚಾನಲ್ ಮಾಡಿದ್ದು ಸಂದೀಪ್ ಅಂತ ಕೇಳ್ಪಟ್ಟಿದ್ದೆ. ಅದು ಎಷ್ಟು ಮಟ್ಟಿಗೆ ನಿಜ ಗೊತ್ತಿಲ್ಲ, ಅದು ನೀವು ಹೇಳಬೇಕೀಗ, ಯಾಕಂದ್ರೆ ನೀವು ಅದೇ ಫೀಲ್ಡಲ್ಲಿರೋ, ನೀವು ಹೇಳಬೇಕು. ಆ ವಿಷಯ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದೆ ಒಂದು ಚಾನಲ್ ಯಾವಾಗ ಇರ್ಬೋದೇನೋ, ಮೇ ಬಿ ಇದ್ರೂ ಇರ್ಬೋದು ನನಗೆ ಗೊತ್ತಿಲ್ಲ. ಆದರೆ ಕನ್ನಡದಲ್ಲಿ ಒಬ್ಬ ಇಂಡಿವಿಜುವಲ್ ಕ್ರಿಯೇಟರ್ 1 ಲಕ್ಷ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದು ನಮ್ಮ ಫಸ್ಟ್ ಕನ್ನಡದಲ್ಲಿ 1 ಲಕ್ಷ ಇಂಡಿವಿಜುವಲ್. ನಿಮ್ಮ ಸುವರ್ಣ ಟಿವಿ ಅದೆಲ್ಲ ಹೇಳ್ತೀರ, ಇಂಡಿವಿಜುವಲ್ ಪರ್ಸನ್ನು 1 ಲಕ್ಷ ಕಂಪ್ಲೀಟ್ ಆಗಿದ್ದು ನಮ್ಮ ಕನ್ನಡದಲ್ಲಿ ಫಸ್ಟ್ ಟೈಮ್ ಟೆಕ್ ಇನ್ ಕನ್ನಡ. ಸೊ ಅದೊಂದು ಹೆಮ್ಮೆ ನನಗೆ ಇದೆ. ಅದೇ ಸಿಲ್ವರ್ ಪ್ಲೇ ಬಟನ್ನು ಮೇಲಿದೆಲ್ವಾ, ಇದೇ ಫಸ್ಟ್ ಸಿಲ್ವರ್ ಪ್ಲೇ ಬಟನ್ನು, ಹಳೆ ಸಿಲ್ವರ್ ಪ್ಲೇಟ್ ಈಗ ಆ ರೀತಿ ಬರಲ್ಲ, ಡಿಫ್ರೆಂಟ್ ಚೇಂಜ್ ಮಾಡಿಸ್ತಾರೆ, ಸಿಲ್ವರ್ ತರ ಬರುತ್ತೆ. ಹೌದು. ಸೊ ಹಾಗೆ, ಸೊ ಇನ್ ಸಂದೀಪ್, ಈ ಟೆಕ್ ಚಾನಲ್ ವಿಷಯದಲ್ಲಿ ಬಂದಾಗ, ಸೊ ಇಟ್ ಟೇಕ್ಸ್ ಲಾಂಗ್ ಟೈಮ್ ಟು ವ್ಯೂ, ನಿಮ್ಗೆ ಬೆಳಕಿಗೆ ಬರಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಇವತ್ತು ಮುಂಚೆ ಆದ್ರೆ ನೀವು ಹೇಳದಾಗೆ ಆ ಇಂಟರ್ನೆಟ್ ಯೋಚನೆ ಮಾಡ್ತಿದ್ರು, ಯೂಸ್ ಮಾಡಕ್ಕೆ ಟಕ್ಕಂತ ಮಾಡ್ತಿದ್ರು, ಇವಾಗೆಲ್ಲ ಹಂಗಲ್ಲ. ಈಗ ಪ್ರತಿಯೊಬ್ರು ಈಗ ಮೊಬೈಲ್ಗೆ ಇಂಟರ್ನೆಟ್ ಇಲ್ಲ ಅಂದ್ರೆ ಮೊಬೈಲೇ ವೇಸ್ಟ್ ಆ ಲೆವೆಲ್ಗೆ ಥಿಂಕಿಂಗ್ ಬಂದ್ಬಿಟ್ಟಿದೆ ಇವತ್ತು ಜನಕ್ಕೆ. ಸೊ ಹಾಗಿರ್ಬೇಕಾದ್ರೆ ಈ ಟೆಕ್ ಚಾನಲ್ ಮಾಡೋರಿಗೆ ನಿಮ್ಮ ಸಜೆಷನ್ಸ್ ಏನಾದ್ರು ಕೊಡೋದಿದ್ರೆ? ಓಕೆ, ಟೆಕ್ ಚಾನಲ್ ನೀವು ನಿಮಗೆ ಮೇನ್ ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಈ ಒಂದು ಟೆಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ಗೆ ನಿಮ್ಮನ್ನು ಯಾವ ಬ್ರ್ಯಾಂಡು ಕಾಂಟ್ಯಾಕ್ಟ್ ಮಾಡಲ್ಲ, ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಅವ್ರು ರಿಪ್ಲೈ ಮಾಡಲ್ಲ ನಿಮಗೆ. ಸೊ ನೀವು ಅದಕ್ಕೆ ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಯಾವಾಗ ಜನರಿಗೆ ರೀಚ್ ಆಗುತ್ತೆ, ಯಾವಾಗ ಜನರಿಗೆ ಇಷ್ಟ ಆಗುತ್ತೆ, ಬ್ರ್ಯಾಂಡ್ಗಳ ರೆಕಗ್ನೈಸ್ ಮಾಡಿ ನಿಮ್ಮ ಮನಸ್ಸಿಗೆ ಬರ್ತಾರೆ.
ನೀವು ಅವ್ರ ಹತ್ರ ಹೋದ್ರೆ ಏನೊಂದು ಏನು ಉಪಯೋಗ ಇಲ್ಲ. ಸೊ ಜಸ್ಟ್ ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ, ಪೇಷನ್ಸ್ ಇಟ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಒಂದು ಮಾಡೋದು, ಒಂದು ವಿಡಿಯೋ ಮಾಡೋದು, ಆಮೇಲೆ ಒಂದು ತಿಂಗಳು ಸುಮ್ಮನೆ ಆಗೋದು ಆ ರೀತಿ ಅಲ್ಲ, ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡು ಹೋಗಬೇಕು. ಸೊ ಇದೇ ಒಂದು ದಿನ ಒಂದು ವಿಡಿಯೋ ಆ ಒಂದು ಸಕ್ಸಸ್ಸನ್ನು ಕೊಡ್ಬೋದು ನನಗೆ ಅನಿಸ್ತೀನಿ ಯಾರಿಗೇ ಆದ್ರೂ. ಇವತ್ತವರೆಗೂ ಸಂದೀಪ್ ಅವರು ಎಲ್ಲೂ ರಿವೀಲ್ ಮಾಡಿಲ್ಲ. ಯೂಟ್ಯೂಬಲ್ಲಿ ಸಂದೀಪ್ ಅವರ ರೆವಿನ್ಯೂ ಇಷ್ಟು ಪರ್ ಮಂತ್. ನಾನು ಇನ್ ಕೇಸ್ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾನು ಎಲ್ಲೇ ಯಾವುದೇ ಕಂಪ್ನಿ ಕೆಲಸ ಮಾಡ್ತಿದ್ರು, ಯಾವುದೇ ಪೊಸಿಷನಲ್ಲಿ ಇದ್ರು, ಅಲ್ಲಿ ಏನು ದುಡ್ಡು ದುಡಿತಾ ಇದೆ ಅದಕ್ಕಿಂತ ಜಾಸ್ತಿ ಅಂತ ದುಡಿತೀನಿ ನಾನು. ಸೊ ಇಲ್ಲೂ ಕೂಡ ರುಪೀಸಲ್ಲಿ ಹೇಳಕ್ಕೆ ಸಂದೀಪ್ ರೆಡಿ ಇಲ್ಲ. ಹೇಳ್ತಿದ್ದೀನಲ್ಲ ಇರಲಿ, ಕನ್ನಡದಲ್ಲಿ ಎಷ್ಟೋ ಜನ ವರ್ಷಕ್ಕೆ ಒಂದು ಕೋಟಿಗಿಂತ ಜಾಸ್ತಿ ದುಡಿಯುವಂಥವ್ರು ಇದ್ದಾರೆ. ಒಂದು ಕೋಟಿಗಿಂತ ವರ್ಷಕ್ಕೆ ಒಂದು ಕೋಟಿಗಿಂತ ಜಾಸ್ತಿ ಅಂದರೆ ತಿಂಗಳಿಗೆ ಆಲ್ಮೋಸ್ಟ್ 8-9 ಲಕ್ಷ ಆಗ್ಬೋದು. ಸೊ ಯೂಶಲಿ ಒಬ್ಬಳು ಲೆಕ್ಕ ಹಾಕೊಂಡು ನನ್ನ ಚಾನಲ್ಗೆ ಎಷ್ಟು ವ್ಯೂ ಬರುತ್ತೆ, ಕೆಲವೊಂದು ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಿದ್ದಾವೆ, ಹೋಗ್ಬಿಟ್ಟು ನೀವು ಅಲ್ಲಿ ಎಷ್ಟು ವ್ಯೂ ಬಂದಿದೆ ಅವನಿಗೆ ಅಂತ ಚೆಕ್ ಮಾಡೋ ನನಗೆ ಗೊತ್ತಾಗುತ್ತೆ ನಿಮಗೆ. ಒಂದು ನನ್ನ ಚಾನಲ್ಗೆ ಯೂಶಲಿ ಆ್ಯಾವರೇಜ್ ಒಂದು 1,000,000 ವ್ಯೂಗೆ 10 ಲಕ್ಷ ವ್ಯೂಗೆ ನನ್ನ ಪ್ರಕಾರ ಒಂದು 40-50 ಸಾವಿರ ರೂಪಾಯಿ ಬರುತ್ತೆ ದುಡ್ಡು. ಬೇರೆ ಚಾನಲ್ಗೆ ಅದು ಬೇರೆ ಆಗಿರ್ಬೋದು, ಡಿಪೆಂಡ್ಸ್ ಆನ್ RPM. ಸೊ ಯೂಶಲಿ ನಾನು ರಿಸರ್ಚ್ ಮಾಡಿರೋ ಪ್ರಕಾರ 40-60 ಸಾವಿರ ಆ್ಯಾವರೇಜ್, 50,000 ಅಂದ್ಕೊಳ್ಳಿ. 1,000,000 50,000, 2,000,000 ಅಂದರೆ 1,00,000. ನಿಮ್ಮ ಕನ್ನಡದಲ್ಲಿ ಎಷ್ಟೋ ಯೂಟ್ಯೂಬ್ ಚಾನಲ್ಗಳಿಗೆ 20,000,000 ವ್ಯೂ ಬರುತ್ತೆ, ಲೆಕ್ಕ ಹಾಕೊಳ್ಳಿ ನೀವು ಎಷ್ಟಾಗುತ್ತೆ ಅಂತ. ಫಸ್ಟ್ ರೆವೆನ್ಯೂ ಎಷ್ಟು ಸಂದೀಪ್ ನಿಮ್ದು? ನನಗೆ ಫಸ್ಟ್ ರೆವೆನ್ಯೂ ಮೋಸ್ಟ್ಲಿ 50,000-55,000 ಅಂತ ಅನ್ಕೋತೀನಿ. 55,000 ನಾನು ಫಸ್ಟ್ ಕ್ಯಾಮ್ರಾ ಮೈಕು ಆ ಮೈಕಿಗೆ ಯೂಸ್ ಮಾಡ್ತೀನಿ ಅದರಲ್ಲೇ ತೊಗೊಂಡಿದ್ದು. ಫಸ್ಟ್ ಮಂತ್ ಅಂದರೆ ನನಗೆ ಒಂದು ವಿಡಿಯೋ ವೈರಲ್ ಆಗಿತ್ತು, ಆ ಕನ್ನಡದಿಂದ ಅಷ್ಟೊಂದು ರೆವೆನ್ಯೂ ಬಂತು. ನೆಕ್ಸ್ಟಿಂದ ಬಂದಿಲ್ಲ, ನೆಕ್ಸ್ಟ್ ಮಂತ್ ಎಲ್ಲ ನನಗೆ 5,000-6,000-7,000 ಅಷ್ಟೇ ಬಂದಿತ್ತು. ಆ ಮಂತ್ ಒಂದು ವಿಡಿಯೋ ಬಂದಿತ್ತು, ಅದೇ ಫಸ್ಟ್ ರೆವೆನ್ಯೂ. ಅಂದರೆ ನನ್ನ ಯೂಶಲಿ ಯೂಟ್ಯೂಬಲ್ಲಿ ಫಸ್ಟು $100 ಆಗುತ್ತೆ ಅಂತ ನಿಮಗೆ ದುಡ್ಡು ಬರೋಲ್ಲ. ಆ ಟೈಮಲ್ಲಿ ಒಂದು ಭಯ, ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಗೊತ್ತಿಲ್ಲ, ನಾಳೆ ಬಗ್ಗೆ ಯೋಚನೆ ಮಾಡಿ ಭಯ ಆಗ್ತಿತ್ತು ನನಗೆ. ಅಂದರೆ ಫುಲ್ ಟೈಮ್ ಮಾಡ್ತಿದ್ದೀನಿ ನಾನು, ಒಂದು ಪ್ರಾಪರ್ ಇನ್ಕಮ್ ಇಲ್ಲ, ಏನು ನಾಳೆ ಏನು, ಒಂದು ಜವಾಬ್ದಾರಿ ಅನ್ನೋದು ಇರುತ್ತೆ ಆಯಿತಾ. ಸೊ ನನಗೆ ಅಷ್ಟೊಂದು ಜವಾಬ್ದಾರಿ ಇರಲಿಲ್ಲ. ಅಂದರೆ ನಮ್ಮ ಅಕ್ಕನ ಮದುವೆ ಆಗಿತ್ತು, ಮನೆಯನ್ನ ಅಂದರೆ ಮನೆ ನಮ್ಮ ಸ್ವಂತ ಮನೆಯೆಲ್ಲ ಇತ್ತು. ನನಗೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ನಾನು ಮಾಡಲೇಬೇಕು ಅನ್ನೋದು ನಮ್ಮ ಮನೇಲಿ ಫೋರ್ಸ್ ಮಾಡಲಿಲ್ಲ. ಅದು ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಕೆಲವು ಜನಕ್ಕೆ ಆ ಒಂದು ಫ್ರೀಡಮ್ ಇರೋಲ್ಲ. ಸೊ ಹೌದು, ನನಗೊಂದು ಸ್ಟಾರ್ಟಿಂಗ್ ಟೈಮ್ ತುಂಬ ಸ್ಟ್ರಗಲ್ ಇತ್ತು, ಅಂದರೆ ಮ್ಯಾನೇಜ್ ಮಾಡೋದೇ ಕಷ್ಟ ಆಗಿತ್ತು. ಒಂದು 10,000-15,000 ಸ್ಟಾರ್ಟಿಂಗ್, 2017-18 ತುಂಬ ಕಡಿಮೆ. ಆಮೇಲೆ ಸ್ಲೋ ಆಗಿ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದು. ಸೊ ಹಾಗೆ ಇನ್ನು ಹೊಸಬ್ರು ಚೆನ್ನಾಗಿ ಮಾಡಬೇಕಾದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಹೌದು, ಕೆಲವರಿಗೆ ವ್ಯೂಸ್ ಬರಲ್ಲ, ಕೆಲವರಿಗೆ ಫ್ರಸ್ಟ್ರೇಷನ್ ಆಗ್ಬಿಡ್ತಾರೆ, ಆ ವ್ಯೂಸ್ಗಳು ಬರ್ತಾರ, ಎಷ್ಟು ಕಷ್ಟಪಟ್ಟರು ಬರಲ್ಲ, ವ್ಯೂಸೇ ಬರ್ತಾರ. ಇದಕ್ಕೆ ಟಿಪ್ಸ್ ಕೊಡೋದಾದ್ರೆ ಏನು ಕೊಡೋದು, ಅಂದರೆ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳೋದಕ್ಕೆ. ಸೊ ಒಂದು ಎಸ್ಟಾಬ್ಲಿಷ್ಡ್ ಚಾನಲ್ಗೂ ಒಂದು ಹೊಸ ಚಾನಲ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಯೂಟ್ಯೂಬ್ ಅವರು ಒಂದು ಹೊಸ ಚಾನಲ್ಗೆ ತುಂಬ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾರೆ ಒಂದು ಎಸ್ಟಾಬ್ಲಿಷ್ ಚಾನಲ್ಗಿಂತ. ನಮಗೆ ಆ ಒಂದು ವೈರಲ್ ವಿಡಿಯೋ ಕೊಡಲ್ಲ ಯೂಟ್ಯೂಬ್ ಅವರು, ಅವರೇ ಹೇಳಿದ್ದಾರೆ, ಯೂಟ್ಯೂಬ್ ಅವರು ಡೈರೆಕ್ಟ್ ಹೇಳಿದ್ದಾರೆ. ಇದರಲ್ಲಿ ಒಂದು ಹೊಸ ಚಾನಲ್ಗೆ ಪ್ರಿಯಾರಿಟಿ ಕೊಡ್ತಾರೆ. ಸೊ ಒಂದು ಹೊಸ ಚಾನಲ್ಗೆ ತುಂಬ ಅಂದರೆ ತುಂಬ ಚಾಲೆಂಜಿಂಗ್ ಇದಿರುತ್ತೆ, ಒಂದು ರೀಚ್ ಆಗೋದು ತುಂಬ ಕಷ್ಟ. ಒಂದು ಎಸ್ಟಾಬ್ಲಿಷ್ ಚಾನಲ್ಗೆ ಹಂಗಲ್ಲ. ನಾನು SEO ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತಾರಲ್ವ, ಅದ್ರ ಬಗ್ಗೆ ಯೋಚನೆ ಮಾತಾಡೋ ನಾನು ಅದ್ರ ಬಗ್ಗೆ ತಲೆ ಕೆತ್ತಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ಜನ ಅಲ್ಲಿ ಸಬ್ಸ್ಕ್ರೈಬ್ ಆಗಿದ್ದಾರೆ, ನಾನು ಏನೇ ಮಾಡಿದ್ರು ಜನ ನೋಡ್ತಾರೆ. ಆದರೆ ಒಂದು ಹೊಸ ಚಾನಲ್ಗೆ ಹಂಗಿಲ್ಲ, ಸಬ್ಸ್ಕ್ರೈಬರ್ಸ್ ಯಾರೂ ಇಲ್ಲ, ಅವ್ರು ಶೇರ್ ಮಾಡಿದ್ರೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಬೇಕು. ಸೊ ಅವರ ಚಾನಲ್ಗಳಿಗೆ SEO ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗೂಗಲ್ನವ್ರದ್ದು ಅವ್ರದೇ ಒಂದು ಕೀವರ್ಡ್ ಸರ್ಚ್ ಮಾಡೋದಕ್ಕೆ ಅವ್ರದೇ ಕೆಲವೊಂದು ಟೂಲ್ಗಳಿದೆ, ಅದನ್ನ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಸರ್ಚ್ ಯಾವುದು ಮೋಸ್ಟ್ ವ್ಯೂಡ್, ಮೋಸ್ಟ್ ಸರ್ಚ್ ಯಾವುದು ಇದೆ ಅಂತ ಅವರು ಹೋಗಿ ಚೆಕ್ ಮಾಡಿರೋ ಗೊತ್ತಾಗುತ್ತೆ. ಯೂಶಲಿ ಹೌ ಟು ಮೇಕ್, ಹೌ ಟು ಡೂ ಈ ಥರದ್ದೆಲ್ಲ ತುಂಬ ಸರ್ಚ್ ಆಗುತ್ತೆ. ಸೊ ರೀತಿ ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ವ್ಯೂಸ್ ಬರೋ ಚಾನಲ್ಸ್ ತುಂಬ ಜಾಸ್ತಿ ಇರುತ್ತೆ ಆಯಿತಾ. ಸರ್ಚ್ ಎಂಜಿನ್ ಆಪ್ಟಿಮೈಸ್ ಮಾಡಿದ ತಕ್ಷಣ ವ್ಯೂ ಬರುತ್ತೆ ಅಂತಲ್ಲ, ಲಕ್ಕು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದ್ಸಲ ಹೌದು, ಕಂಟೆಂಟು ಇಂಪಾರ್ಟೆಂಟ್, ಲಕ್ಕು ಇಂಪಾರ್ಟೆಂಟ್. ಲಕ್ ಹೆಂಗೆ ಅಂತಂದರೆ ನೀವು ಪ್ರಾಪರ್ ಜನಗಳಿಗೆ ಶೇರ್ ಮಾಡಬೇಕು. ಕೆಲವು ಜನ ನೋಡ್ತಾರೆ, ಕ್ಲಿಕ್ ಮಾಡ್ತಾರೆ, ಒಂದು ಸೆಕೆಂಡ್ 2 ಸೆಕೆಂಡ್ ನೋಡಿ ಕ್ಲೋಸ್ ಮಾಡೋದಲ್ಲ. ನೀವು ಮಾಡಿರೋ ವೀಡಿಯೋಗೆ 10 ವ್ಯೂ ಬಂತು ಅಂದರೆ 10 ಜನನೂ ಕೂಡ ಫುಲ್ಲು ಕಂಪ್ಲೀಟಾಗಿ ವೀಡಿಯೋ ನೋಡಿದ್ರು ಅಂತ ಅಂದರೆ ಸ್ಟಾರ್ಟಿಂಗ್ ಎಂಡಿಂದಂಗೆ ನೋಡಿದ್ರು ಅಂದರೆ ಯೂಟ್ಯೂಬ್ ಅದನ್ನು ನೋಡೋದು ಆಗಲಿದೆ. ನಾನು ಓಕೆ 10 ಜನಕ್ಕೆ ಕಳಿಸಿದೆ, 10 ಜನ ಫುಲ್ ನೋಡಿದ್ರೆ ಮೋಸ್ಟ್ ಇನ್ನೊಂದು ಇಬ್ಬರಿಗೆ ಕಳಿಸಿದ್ರೆ ನೋಡ್ಬೋದು, ಇನ್ನಿಬ್ಬರಿಗೆ ಕಳಿಸುತ್ತೆ. ಅದು ಫುಲ್ ನೋಡಿದ್ರೆ ತಗೋ 4 ಜನ ಕಳಿಸುತ್ತೆ, ನೆಕ್ಸ್ಟ್ ಅವರು ನೋಡಿದ್ರೆ ಇನ್ನೊಂದು 10 ಜನ ಕಳಿಸುತ್ತೆ. ಸೊ ಈ ರೀತಿ ಒಂದು ಸಣ್ಣ ಇದರಿಂದ ಬೇಕಾದ್ರೆ 1,000,000 ಗಟ್ಟಲೆ ಕೂಡ ಅದು ಆಗಬಹುದು. ಇನ್ನು ಈಗ ಆ್ಯಪ್ಗಳ ವಿಷಯ ಬಂದಾಗ, ಸೊ ಕೆಲವೊಂದ್ಸಲ ಕೆಲವೊಂದು ಆ್ಯಪ್ಗಳು ಸರಿಯಾಗಿ ವರ್ಕ್ ಆಗಲ್ಲ ಕೆಲವೊಂದು ಫೋನ್ಗಳಿಗೆ.
ಆಮೇಲೆ ತುಂಬಾ ರೀಸೆಂಟ್ಸ್ ನ ಕ್ಲಿಯರ್ ಮಾಡೋದ್ರೆ ತುಂಬಾ ಜಾಸ್ತಿ. ಹಿಂಗ್ ಫೋನ್ ಯೂಸ್ ಮಾಡ್ತಾರೆ, ಒಂದ್ ಎರಡು ಆಪ್ ಯೂಸ್ ಮಾಡಿರಲ್ಲ ಅಥವಾ ಕ್ಯಾಮ್ರಾನೋ ಅಥವಾ ವಾಟ್ಸಪ್ ಫೇಸ್ಬುಕ್ ಟಕ್ ಟಕ್ ಅಂತ ಕ್ಲಿಯರ್ ಮಾಡ್ತಾರೆ. ಅದರಿಂದ ಫೋನ್ಗೆ ಹ್ಯಾಂಗ್ಗಳಾಗುತ್ತೆ ಸರ್ ಕೆಲವೊಂದ್ಸಲ ಅಂತ ಹೇಳ್ತಾರೆ. ಇನ್ ಕೇಸ್ ರ್ಯಾಮ್ ಕಡಿಮೆ ಇದೆ ಅನ್ನೋ ಟೈಮ್ ಅಲ್ಲಿ ಆ ರೀತಿ ಆಗುತ್ತೆ, ಬಟ್ ಟಾಸ್ಕ್ ಕ್ಲಿಯರ್ ಮಾಡೋದ್ರಿಂದ ಫೋನ್ ಫಾಸ್ಟ್ ಆಗುತ್ತೆ ಅಂತ ಅದೆಲ್ಲ ಸುಳ್ಳು. ಫೋನ್ ಹ್ಯಾಂಗ್ ಆಗುವಂಥದ್ದು ಮಲ್ಟಿಪಲ್ ರೀಸನ್ಸ್ ಇರ್ಬೋದು, ಅದಕ್ಕೆ ಒಂದೇ ಒಂದು ಕಾರಣ ಇರಲ್ಲ. ಒಂದು ಆಪ್ಟಿಮೈಸೇಷನ್ ಸರಿಯಾಗಿ ಆಗಿರಲ್ಲ, OS ಅನ್ನ ಫೋನ್ ಅವರು ಸರಿ ಆಪ್ಟಿಮೈಸ್ ಮಾಡಿರಲ್ಲ, ಅಥವಾ ಪ್ರೊಸೆಸರ್ ಪವರ್ ಕಡಿಮೆ ಇರ್ಬೋದು, ರ್ಯಾಮ್ ತುಂಬ ಕಡಿಮೆ ಇರ್ಬೋದು, ಅಥವಾ ನಿಮ್ಮ ಫೋನ್ ಹೀಟ್ ಆಗಿರ್ಬೋದು. ಫೋನ್ ಹೀಟ್ ಆದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ಪ್ರೊಸೆಸರ್ ಥ್ರಾಟಲ್ ಆಗುತ್ತೆ, ಅಂದರೆ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಮಾಡುತ್ತೆ ಫೋನ್ ಹೀಟ್ ಆಗಿದ್ದಾಗ. ಸೊ ಅದು ಒಂದು ರೀಸನ್ ಆಗಿರ್ಬೋದು. ಸೊ ಈ ರೀತಿ ಮಲ್ಟಿಪಲ್ ರೀಸನ್ಸ್ ಇರುತ್ತೆ. ಮತ್ತು ಯೂಶ್ವಲಿ ಆಂಡ್ರಾಯ್ಡ್ ಫೋನ್ಗಳು ಈ ರೀತಿ ನೋಡ್ಬೋದು, ಐಫೋನ್ ಲ್ಯಾಗ್ ಆಗುತ್ತೆ ಅಂತ ಯಾರೂ ಹೊಂದಿರಲ್ಲ, ತುಂಬ ಕಡಿಮೆ, ಬಟ್ ಆಂಡ್ರಾಯ್ಡ್ ತುಂಬ ಆಗುತ್ತೆ. ರೀಸನ್ ಏನಕ್ಕೆ ಅಂದರೆ ಐಫೋನ್ ಐಫೋನ್ ಆದರೆ ಅವ್ರದೇ ಹಾರ್ಡ್ವೇರ್, ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, OS ಅವ್ರದೇ iOS ಅವ್ರದ್ದೇ OS ಅವ್ರದೇ ಹಾರ್ಡ್ವೇರ್, ಆದರೆ ಆಂಡ್ರಾಯ್ಡ್ ಹಂಗಲ್ಲ. ರಾಪಿಡ್ ಫೈರ್ ಮಾಡೋಣ, ಅಷ್ಟು ನೆಗೆಟಿವ್ ಕಮೆಂಟ್ಗಳು ಓಕೆ ಸರ್, ನಾನು ಪಟ್ಪಡ ಅಂತ ಕೇಳ್ತೀನಿ, ನಿಮ್ಮ ಉತ್ತರ. ಓಕೆ ಗುರು, ಇವನ್ ಚಾನಲ್ 7 ಲಕ್ಷ ಇದೆ, ಓಡ್ತಿರೋದೇ 40,000 50,000, ನಿಮ್ಮ ಉತ್ತರ. ಯೂಶ್ವಲಿ ನಾವು ಅನ್ಕೊಂಡಿರೋದು ಟೆಕ್ಕಲ್ಲಿ 10% ವ್ಯೂ ಬಂದರೆ, ಈ ಸಬ್ಸ್ಕ್ರೈಬ್ ಇದ್ದರೆ ಅದಕ್ಕೆ 10% ವ್ಯೂ ಬರೋದು ತುಂಬ ದೊಡ್ಡ ವಿಷಯ. ನಮ್ಮ ಚಾನಲ್ಗೆ ಅಂತಲ್ಲ ಯಾವುದಾದ್ರೂ ಅಷ್ಟೇ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಮ್ಯಾಟ್ರ್ ಆಗಲ್ಲ. ಸಬ್ಸ್ಕ್ರೈಬರ್ಸು 1 million ಇದ್ರೂ ಅಷ್ಟೇ, 1 lakh ಇದ್ರೂ ಅಷ್ಟೇ, ವೇಸ್ಟ್ ನನಗೆ ಅನ್ನಿಸ್ತಂಗೆ. ಅದೊಂದು ಜಸ್ಟ್ ನಂಬರ್ ಅಷ್ಟೇ, ಅದರಲ್ಲಿ ಅದು ಮ್ಯಾಟ್ರ್ ಆಗಲ್ಲ. ಗುರು, ಹಿಂದಿ ಚಾನಲ್ ಮಾಡಾಗಿದ್ದಾರೆ ಒಂದು ಕೆಲವೊಂದು ಫೋನ್ಸ್ಗಳನ್ನ, ಇವ್ನು ಯಾಕೆ ಇಷ್ಟು ಲೇಟಾಗಿ ಮಾಡ್ತಾನೆ? ಹೌದು, ಏನಕ್ಕೆ ಅಂದ್ರೆ ಹಿಂದಿ ಪ್ರಿಯಾರಿಟಿ ಜಾಸ್ತಿ ಕೊಡ್ತಾರೆ ಬ್ರ್ಯಾಂಡ್ಗಳು, ಅವ್ರಿಗೆ ಫಸ್ಟ್ ಫೋನ್ ಕಳಿಸ್ತಾರೆ, ಸೊ ನಮಗೆ ಲೇಟ್ ಆಗಿ ಕಳಿಸ್ತಾ ಒಂದು ಕಾರಣ. ಫಸ್ಟ್ ಇನ್ಕಮ್ ಒಂದು 50,000-60,000 ಬಂದಿತ್ತು ಫಸ್ಟ್ ಇನ್ಕಮ್ ನನಗೆ, ಅದರಲ್ಲ ಕ್ಯಾಮ್ರಾ ಮೈಕ್ ತಗೊಂಡಿದ್ದೆ. ಸರ್, ಮದುವೆ ಆಗಿದೆಯಾ? ಆಗಿದೆ. ಟೆಕ್ ಇನ್ ಕನ್ನಡ ಇವತ್ತು ಇಲ್ಲ ಅಂದಿದ್ದರೆ ಸಂದೀಪ್ ಏನಾಗ್ತಿದ್ರು? ಮೋಸ್ಟ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಪೀಣ್ಯದಲ್ಲಿ ಮೋಸ್ಟ್ಲಿ ಏನಾದರೂ ಡಿಸೈನ್ ಮಾಡ್ಕೊಂಡಿರ್ತಿದ್ದೆ ಮೋಸ್ಟ್ಲಿ. ಬೇಸಿಕಲಿ ಟೆಕ್ ಇನ್ ಕನ್ನಡ ಸಂದೀಪ್ಗೆ ಏನು ಇಷ್ಟ? ಗ್ಯಾಜೆಟ್ಸ್ಗಳು ಇಷ್ಟ ನೋಡಿ, ಅಣ್ಣ ನನ್ನ ಹತ್ರ ಎಲ್ಲ ಇದೆ, ನನಗೆ ಏನು ಬೇಕು ಎಲ್ಲ ಇದೆ ನನ್ನ ಹತ್ರ. ಸೊ ಫೋನ್ಸ್ಗಳು ಬಂದಿದ ತಕ್ಷಣ ಫ್ರೀಯಾಗಿ ಇಟ್ಕೊಂತಾರ ಸಂದೀಪ್? ಮೋಸ್ಟ್ಲಿ ಕೆಲವೊಂದು ಗಿವ್ ಅವೇ ಕೂಡ ಮಾಡ್ತೀನಿ, ಮೋಸ್ಟ್ಲಿ ಕೆಲವೊಂದು ಸೇಲ್ ಮಾಡ್ತೀನಿ. ನಿಮ್ಗೆ ಯಾವತ್ತಾದ್ರೂ ಒಂದು ಬ್ರ್ಯಾಂಡಿಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಗುರು ನೀನು ಸರಿ ಮಾಡಿಲ್ಲ, ನಿನ್ನ ಮೇಲೆ ವಿಡಿಯೋ ಮಾಡ್ಬೇಡ ಅನ್ನೋ ಮೇಲೆ ಯಾವತ್ತಾನ ಬಂದಿದ್ದ? ಸೊ ಆ ರೀತಿ ಏನು ಬಂದಿಲ್ಲ ನನಗೆ, ಆ ರೀತಿ ಬಂದಿಲ್ಲ ಅಂದ್ರೆ ಯೂಶ್ವಲಿ ಬ್ರ್ಯಾಂಡ್ಗಳು ಆ ರೀತಿ ಮಾಡೋದಕ್ಕೆ ಹೋಗಲ್ಲ, ಅದು ಅವ್ರು ನೆಗೆಟಿವ್, ನಾನು ಆ ರೀತಿ ಮಾಡಿದರೆ ಅಂದ್ರೆ ಅವರಿಗೆ ನೆಗೆಟಿವ್ ಅದು. ಸೊ ಇನ್ ಫ್ಯೂಚರ್ ಅಲ್ಲಿ ಸಂದೀಪ್ನ ಯಾವ ರೀತಿ ನೋಡ್ಬೋದು ನಾವು, ನಿಮ್ಮ ಚಾನಲ್ನಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ಪ್ರಪಂಚದಲ್ಲಿ? ನಾನು ನಾಳೆ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಿಲ್ಲ, ಜಸ್ಟ್ ಗೋ ವೇ ಲೈಫ್ ಟೇಕ್ಸ್, ದಾರಿ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿ ಹೋಗ್ಬೇಕು, ಅದು ಮಾತ್ರ ಯೋಚನೆ ಮಾಡ್ತೀನಿ. ಸೊ ಗೊತ್ತಿಲ್ಲ ನಾಳೆ ಏನಾಗುತ್ತೆ, ನಾಳೆ ಇನ್ನೊಂದು ಕರೋನಾ ಬರ್ಬೋದು, ಯಾರಿಗೆ ಗೊತ್ತು, ಯೋಚನೆ ಮಾಡೋಕೆ ಹೋಗಿಲ್ಲ. ಸಿಕ್ಕಾಪಟ್ಟೆ ದುಡ್ಡು ಮಾಡಿದಾರಂತೆ ಸಂದೀಪ್ ಫೋನ್ಸ್ಗಳನ್ನ ಮಾರಿ ಮಾರಿ ಅಂತ ಒಂದಷ್ಟು ಕಮೆಂಟ್ ಬಂತು. ಹೌದು, ಮಾಡಿದ್ದೀನಿ ನಿಜ, ಅದರಲ್ಲಿ ಇದೆ. ಹೌದು, ನನಗೆ ಒನ್ ಆಫ್ ದ ಇನ್ಕಮ್ ಅಂದರೆ ಯೂಟ್ಯೂಬ್ ಜೊತೆಗೆ ಅದು ಇನ್ನೊಂದು ಇನ್ಕಮ್ ನನಗೆ. ಸೊ ಹಾಗೆ ಅದನ್ನು ಕೆಲವೊಂದ್ಸಲ ಸರಿಯಾದ ರೀತಿಯಲ್ಲೂ ಕೂಡ ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕೆ ಯೂಸ್ ಮಾಡಿದೆ, ಅದೆಲ್ಲ ಹೇಳ್ಕೊಳ್ಳೋದಕ್ಕೆ ಹೋಗಲ್ಲ ನನಗೆ. ಸೊ ಇನ್ನೊಂದಷ್ಟು ಕಮೆಂಟ್ ಕೊಟ್ಟಿದ್ದಾರೆ, ಎಲ್ಲೆಲ್ಲೋ ಗಿವ್ ಅವೇ ಮಾಡ್ತಾರೆ ಸಂದೀಪ್ ಅವರು, ಯಾಕೆ ಇವತ್ತಿನ ಮಕ್ಕಳುಗಳಿಗೆ ಎಲ್ಲ ಆನ್ಲೈನ್ ಕ್ಲಾಸ್ ಇರೋ ಟೈಮಲ್ಲಿ ಅಂಥವ್ರಿಗೆ ಯಾಕೆ ಫೋನ್ ಗಿವ್ ಅವೇ ಮಾಡಲಿಲ್ಲ? ಆಕ್ಚುಲಿ ಮಾಡಿದ್ದೀನಿ, ಬಟ್ ಹೇಳಿ ಎಲ್ಲೂ ಹೇಳ್ಕೊಂಡಿಲ್ಲ ನಾನಾದ್ರೆ. ಅಂದಾಜು ಎಷ್ಟು ಮಾಡಿರ್ಬೋದು? ಮಾಡಿದ್ದೀನಿ, ಒಂದು 5-6 ಫೋನ್ ಮಾಡಿದ್ದೀನಿ. ಟೆಕ್ ಇನ್ ಕನ್ನಡ ನಾಳೆ ಇಲ್ಲ, ಸೊ ಬೆಳಗ್ಗೆ ಹೇಳ್ತೀನಿ ಚಾನಲ್ ಓಪನ್ ಮಾಡ್ತೀನಿ ಚಾನಲ್ ಇಲ್ಲ, ಏನ್ ನಿಮ್ ತಲೆ ಟಕ್ ಅಂತ ಓಡೋದಿಲ್ಲ? ಆಬ್ವಿಯಸ್ಲಿ ಹಾರ್ಟ್ ಬ್ರೇಕ್ ಆಗುತ್ತೆ, ಆಬ್ವಿಯಸ್ಲಿ ನನ್ನ ಮತ್ತೆ ಜೀವನ, ನನ್ನ ಇಷ್ಟು ದಿನ 5-6 ವರ್ಷ ಹಿಂಗೆ ಕಷ್ಟಪಟ್ಟಿದ್ದೀನಿ ಆ ಒಂದು ಯೂಟ್ಯೂಬ್ ಟೆಕ್ ಇನ್ ಕನ್ನಡ ಆಗಿದೆ, ಬಟ್ ಹಾರ್ಟ್ ಬ್ರೇಕ್ ಆಗಿದೆ, ಬಟ್ ಐ ಡೋಂಟ್ ಥಿಂಕ್ ಅದು ಎಂಡ್ ಅಂತ ನನಗಂತೂ ಅನಿಸಲ್ಲ, ಬಟ್ ಯಾವ್ದು ಮೂವ್ ಆನ್ ಲೈಫ್ ಮೂವ್ ಆನ್, ಅದು ಇದ್ದ ತಕ್ಷಣ ಜೀವನ ಯಾರದು ಸ್ಟಾಪ್ ಆಗಿಬಿಡಲ್ಲ, ಇನ್ನೊಂದು ಚಾನಲ್ ಆಗುತ್ತೆ ಅಲ್ಲಿ ವಿಡಿಯೋ ಮಾಡೋದು, ಜನ ಇಲ್ಲಿ ನೋಡೋ ಅಲ್ಲಿಗೂ ಆಬ್ವಿಯಸ್ಲಿ ಬಂದೇ ಬರ್ತಾರೆ. ಜನ ಹೇಳಿದ್ನಲ್ಲ, ಅದು ಇದೇ ರೀಸನ್ ಹೇಳಿದ್ನಾಗ, ಒಂದು ಯೂಟ್ಯೂಬ್ ಚಾನಲ್ಗೋಸ್ಕರ ಬರಬಾರ್ದು, ಜನ ಒಂದು ಪರ್ಸನ್ ಆ ವ್ಯಕ್ತಿಗೋಸ್ಕರ ಬರಬಾರ್ದು, ಈ ಚಾನಲ್ ಇಲ್ಲ ಅಂದ್ರೆ ಇನ್ನೊಂದು ಚಾನಲ್ ಗೊತ್ತಾಗ. ಅಪ್ರಾಕ್ಸಿಮೇಟ್ ಎಷ್ಟು ಗಿವ್ ಅವೇ ಮಾಡಿರ್ಬೋದು ಸಂದೀಪ್ ಇವತ್ತಿನ ಲೈಕ್ ಫ್ರಮ್ 0 to 100 ಅಲ್ಲಿ ಯಾವ ನಂಬರ್? ಓಕೆ, ನಾನು ಈ ವರ್ಷ ಮಾಡಿರೋ ಸ್ವಲ್ಪ ಕಡಿಮೆ, 2019 ಇಸ್ವಿಯಲ್ಲಿ ತುಂಬ ಮಾಡಿದ್ದೀನಿ, ಮೋರ್ ದ್ಯಾನ್ 5-6 lakh ರುಪೀಸ್ ವರ್ತ್ ಗಿವ್ ಅವೇ ಮಾಡಿದ್ದೀನಿ ಇದುವರೆಗೂ, ಆಲ್ಮೋಸ್ಟ್ 5-6 lakh. ಒಂದೇ ಸಲ ಹೈಯೆಸ್ಟ್ ಒಟ್ಟಿಗೆ ಒಂದೇ ಸಲ ಮಾಡಿರೋದು ಅಂದರೆ 4 ಫೋನ್ ಗಿವ್ ಅವೇ ಮಾಡಿದ್ದೆ ಒಂದೇ ಸಲಕ್ಕೆ ಒಟ್ಟಿಗೆ, ಅದೇ ವರ್ತ್ 1 lakh, ಒಂದೊಂದು ಫೋನ್ 25,000 ಇದೆ. ಸೊ ಬ್ರ್ಯಾಂಡ್ಗಳು ಕಳಿಸ್ತಾ ಒಟ್ಟಿಗೆ 4 ಫೋನ್ ಕಳಿಸಿದ್ರು ಗಿವ್ ಅವೇ ಮಾಡಿ ಅಂತಾನೆ. ಸಂದೀಪ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಒಂಥರ ಅರೇಂಜ್ ಮ್ಯಾರೇಜ್ ಅಂದ್ರೆ ಒಂಥರ ಲೋಕಮ್ ಅರೇಂಜ್, ಒಂಥರ ಅರೇಂಜ್ ಕಮ್ ಲವ್ ಅಂತ ಬೇಕು, ನಾನು ಒಂಥರ ಅರೇಂಜ್ ಮ್ಯಾರೇಜ್ ತರನೇ ಆಯ್ತು ನಮ್ಗೆ ಒಂಥರ, ಬಟ್ ಗೊತ್ತಿರೋ ಮುಂಚೆ ಎಲ್ಲ ಮದುವೆಗಿನ ಮುಂಚೆನೆ ಫ್ರೆಂಡ್ಸೇ ಗೊತ್ತಿದ್ದು ಗೊತ್ತಿರೋದನ್ನೇ. ಸೊ ನಿಮ್ಮ ತಂದೆ ತಾಯಿ ನಿಮ್ಮ ಟೆಕ್ ಇನ್ ಕನ್ನಡ ಚಾನಲ್ನ ಗ್ರೋತ್ ಬಗ್ಗೆ ಯಾವತ್ತಾದ್ರೂ ಕೇಳಿದ್ರುಂಟ? ಯಾಕಂದ್ರೆ ಕೆಲವು ತಂದೆ ತಾಯಿಗಳಿಗೆ ಏನಾದ್ರು ಫೋನ್ ಸಹ ಒಂದು ಫೋನ್ ಇದ್ರೆ ಸಾಕು, ನಮಗೆ ಕೇಳಿಸಿದ್ಯಾ ಸಾಕು, ಏನಕ್ಕೆ ಫೋನ್ ಇನ್ವೆಸ್ಟ್ಮೆಂಟು ಅನ್ನೋ ತಂದೆ ತಾಯಿಗಳು ಇರ್ತಾರೆ. ಆ ವಿಷಯದಲ್ಲಿ ಸಂದೀಪ್ಗೆ ಓಕೆ, ಟೆಕ್ ಇನ್ ಕನ್ನಡ ಶುರು ಮಾಡೋ ರೀಸನ್ ಅಂದರೆ ನಾನು ಮಾಡಿದಾಗ ಇದನ್ನ ಈ ಫೀಲ್ಡ್ ನಾನು ಮೆಕ್ಯಾನಿಕಲ್ ಫೀಲ್ಡನ್ನು ಬಿಟ್ಟು ಅದನ್ನು ಮಾಡಿದಾಗ
ನಮ್ಮಮ್ಮ ಏನು ಕೇಳ್ತಿಲ್ಲ, ಬಟ್ ನಮ್ಮಪ್ಪ ಹೋದಾಗೆಲ್ಲ ನ್ಯೂಸ್ ಪೇಪರ್ ನೋಡಿ ಓಕೆ ನೋಡೋಣ ಕಾಲ ಆಗಿದೆ ಗೌರ್ಮೆಂಟ್ ಜಾಬು ಏನು ಎನ್ನೋರು ಯಾವಾಗ ಒಂದು ಗ್ರೋತ್ ನೋಡ್ತಾರೆ, ಯಾವಾಗ ಇನ್ಕಮ್ ಬರ್ತಾರೋ ಆಗ ಅವರಿಗೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಫಸ್ಟ್ ಅದೇ ನೀವು ಶುರು ಮಾಡ್ತಾ ಇದ್ದೀರ ಅಂದ್ರೆ ರೆಸ್ಪಾನ್ಸಿಬಿಲ್ ಮನೇಲಿ ಹಂಗೆ ಅನ್ಬೋದು. ಯಾವಾಗ ಒಂದು ಇನ್ಕಮ್ ನೋಡ್ತಾರೆ ಓಕೆ ಇವನು ಅವ್ನ ಕಾಲ ಮೇಲೆ ಅವ್ನು ಈ ಫೀಲ್ಡಲ್ಲಿ ನಿಂತ್ಕೋಬೋದು ಅಂತ ಅವ್ರಿಗೆ ಗೊತ್ತಾಯ್ತು ಅಂತ ಅಂದರೆ ಅವ್ರು ಅರ್ಥ ಮಾಡ್ಕೋತಾರೆ ಆಗ ಯಾವುದೇ ಫೀಲ್ಡ್ ಆಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್ ಸಂದೀಪ್. ಥ್ಯಾಂಕ್ ಯು ಚಂದ್ರ, ಖುಷಿ ಆಯ್ತು ನನಗೆ ನೀವು ಬಂದು ನನಗೆ ಇಷ್ಟು ದೂರದಿಂದ ಇಷ್ಟು ದೂರ ಬಂದ್ಬಿಟ್ಟು ನೀವು ಇಂಟರ್ವ್ಯೂ ಮಾಡ್ತಿರೋದು ತುಂಬ ಖುಷಿ ಆಯಿತು. ನಮ್ಮ ಕಂಪ್ಲೀಟ್ ಇಂಟೆನ್ಷನೇ ಅದಾಗಿರೋದು, ಯಾಕಂದ್ರೆ ನಾವು ಬರೀ ಒಂದು ಸೆಕ್ಟರ್ನ ಕಾಯ್ಕೊಂಡು ಕೂತ್ಕೊಂಡು ನಾವು ಇಂಟರ್ವ್ಯೂ ಮಾಡೋದಿಲ್ಲ. ನಾವು ಕೂಡ ಒಂದು ತೋರಿಸಿದ ಜನಕ್ಕೆ ಇಂಥವ್ರು ಇದಾರ ಅನ್ನೋದೊಂದು ಗೊತ್ತಾಗಲಿ ಅನ್ನೋದಷ್ಟೇ, ಬೇರೆ ಇನ್ನು ಯಾವ ಕಾರಣಕ್ಕೂ ನಾವು ಮಾಡ್ತಿರೋದಂಥದ್ದಲ್ಲ. ಸೊ ಟೆಕ್ಕಿನ ಕನ್ನಡ ವಿಷಯದಲ್ಲಿ ಬಂದಾಗ ಟೆಕ್ ಅಂತ ಬಂದ ತಕ್ಷಣ ಟಕ್ ಅಂತ ನೆನಪಾಗೋದೆ ಸಂದೀಪ್, ಟೆಕ್ ಅಂದ ತಕ್ಷಣ ಟಕ್ ನೆನಪಾಗೋದೆ ಸಂದೀಪ್. ಸೊ ಅದಕ್ಕೋಸ್ಕರ ಇವತ್ತು ಸ್ಪೆಷಲ್ ಇಂಟರ್ವ್ಯೂ ನಮ್ಮ ಸಂದೀಪ್ ಜೊತೆ ಆಯಿತು. ನಾನು ಸ್ಟಾರ್ಟಿಂಗ್ ಫಸ್ಟ್ ವೀಡಿಯೋ ಶುರು ಮಾಡಿದಾಗ ನನ್ನ ಇದರಿಂದ ಏನು ಎಕ್ಸ್ಪೆಕ್ಟೇಷನ್, ಅದನ್ನೇ ಫುಲ್ ಟೈಮ್ ಮಾಡಬೇಕು, ಕೆಲಸ ಮಾಡಬೇಕು, ಇಷ್ಟು ದೊಡ್ಡದಾಗಿ ಬೆಳೆಸಬೇಕು, ಇಷ್ಟು ಅರ್ನ್ ಮಾಡಬೇಕು, ಮಾಡಲಿಲ್ಲ, ಸುಮ್ಮನೆ ಮಾಡಿದೆ. ನಾನು ನನ್ನ ಪ್ಯಾಷನ್ ಇಟ್ಕೊಂಡು ಮಾಡಿದೆ, ಈಗಲೂ ಪ್ಯಾಷನಿಂದ ಮಾಡ್ತಿದ್ದೀನಿ, ಖುಷಿಯಿಂದ ಮಾಡ್ತಾಯಿದ್ದೀನಿ. ಸೊ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ, ಆನೆಸ್ಟಾಗಿ ಹೇಳ್ತೀನಿ, ಏನೇ ರಿವ್ಯೂ ಆನೆಸ್ಟಾಗಿ ಹೇಳ್ತೀನಿ. ನಾನು ನೆಗೆಟಿವ್ ಕಾಮೆಂಟ್ ಆಬ್ವಿಯಸ್ಲಿ ಬಂದೇ ಬರುತ್ತೆ, ಎಲ್ಲೋ ಆ ಕಡೆ ಈ ಕಡೆ ನೋಡಿದಾಗ ಅವ್ನು ನೆಗೆಟಿವ್ ಕಾಮೆಂಟ್ ನೋಡಿದ್ರೆ ಬೇಜಾರಾಗುತ್ತೆ ಅಂತ ಅನ್ಸ್ಬಿಡುತ್ತೆ. ಸಾವಿರ ಲೈಕ್ ಇದ್ರು, ಸಾವಿರ ಜನ ಒಳ್ಳೆ ಕಾಮೆಂಟ್ ಹಾಕಿದ್ರು, ನೆಗೆಟಿವ್ ಮನಸ್ಸಿಗೆ ಬೇಜಾರು ಮಾಡುತ್ತೆ. ಸ್ಟಾರ್ಟಿಂಗ್ ತುಂಬ ಅನ್ನಿಸ್ತಾ ಇತ್ತು, ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡ್ತೀನಿ, ಇದನ್ನು ನೋಡ್ಬೇಕಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಆಮೇಲೆ 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 ಈ ಫೀಲ್ಡ್ ಎಷ್ಟು ಕಲಿಸುತ್ತೆ ಅಂದರೆ ನಿಜವಾಗಿ ಮಾಡ್ತಾ ಆಗಲ್ಲ, ಆಮೇಲೆ ಮಾಡ್ಕೋತಿದ್ದಾರೆ. ಓಕೆ ನೈಸ್. ಸೊ ಇದಾಗಿತ್ತು ಸಂದೀಪ್ ಅವರ ಹೋಮ್ ಟೂರ್ ಮತ್ತು ಅವ್ರ ಜೊತೆಗಿರುವ ಇಂಟರ್ವ್ಯೂ. ಸೊ ನೆಗೆಟಿವ್ ಪಾಸಿಟಿವ್ ಎರಡಕ್ಕೂ ಒಳ್ಳೆ ಉತ್ತರವನ್ನು ಕೊಡ್ತಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಾಮಿಂಗ್ ಚಂದನ್ ಸೈನಿಂಗ್ ಆಫ್. ಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.